ಅಂದ್ರೆ ಡಿಲೇ ಆಗೋದಕ್ಕೆ ಏನು ರೀಸನ್ ಅಂತ, ಕೊರೋನಾ ಒಂದು ಬಟ್ ಏನು ರೀಸನ್ ಅಂತ? ಇಲ್ಲ, ಸ್ಟಾರ್ಟ್ ಆಗಿತ್ತು, ಆಮೇಲೆ ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು, ಒಂದಿಷ್ಟು ಬ್ಯಾಲೆನ್ಸ್ ಪೆಂಡಿಂಗ್ ಇತ್ತು. ಸೊ ಇನ್ ಬಿಟ್ವೀನಲ್ಲಿ ಒಂದಿಷ್ಟು ನಾವೆಲ್ಲ, ನಂದು ಲಂಕಾಸುರ ಸ್ಟಾರ್ಟ್ ಆಯಿತು. ಸೊ ಲಂಕಾಸುರ ಸ್ಟಾರ್ಟ್ ಆಗೋಕ್ ಮುಂಚೆ ರಾಬರ್ಟ್ ಸಿನಿಮಾ ಮಾಡಿದ್ದೆ, ರಾಬರ್ಟ್ ಅಲ್ಲಿ ಗಡ್ಡ ಬಿಡ್ಬೇಕಾಗಿತ್ತು. ಸೊ ಅದು ಗೆಟಪ್ ಎ ಚೇಂಜು. ಸೊ ಒಂದು ಸಾಂಗ್ ತಾನೇ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದವರು. ಸೊ ಒಂದಿಷ್ಟು 2019-20 ಅಷ್ಟಲ್ಲಿ ಕೋವಿಡ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ್ಮೇಲೆ ನಾನೊಂದು ಮನೆಯಲ್ಲೇ ಇದ್ದೆ. ಸೊ ಗಡ್ಡ ಬಿಟ್ಟಿದ್ದೆ ಅದು, ಆ ಟೈಮಲ್ಲಿ ಲಂಕಾಸುರ ಗೆಟಪ್ ಚೆನ್ನಾಗಿದೆ ಅಂತೇಳಿ ಲಂಕಾಸುರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಆಮೇಲೆ ಗಡ್ಡ ಇತ್ತು, ರಾಬರ್ಟ್ ಮಾಡ್ಕೊಂಡು ಮುಗಿಸ್ಕೊಂಬರೋ ಅಷ್ಟರಲ್ಲಿ ಒಂದಾದ್ಮೇಲೆ ಇನ್ನೊಂದು ಸಿನಿಮಾ ನನ್ನ ಗೆಟಪ್ ಚೇಂಜ್ ಆಗ್ಬಿಡ್ತು. ಓಕೆ, ಸೊ ಇದೊಂದು ಸಾಂಗ್ ಪೆಂಡಿಂಗ್ ಇತ್ತು, ಆ ಸಾಂಗ್ಗೋಸ್ಕರ ವೇಟ್ ಮಾಡಿ ವೇಣಿ ಪ್ರೊಡ್ಯೂಸರು. ಆಮೇಲೆ ನಾನು ಒಂದಿಷ್ಟು ಬೈಯರ್ಸ್ ಹತ್ರ ಎಲ್ಲ ನಾನು ಮಾತಾಡಿಲ್ಲ, ನಾನು ಗಡ್ಡ ಬಿಟ್ಟಿದ್ದೀನಿ ಅದಕ್ಕೆ ಒಂಚೂರು ಡಿಲೇ ಆಗ್ತಿದೆ ಅಂತೇಳಿ. ಆಮೇಲೆ ಕೋವಿಡ್ ಆದಮೇಲೆ ಒಂದಿಷ್ಟು ಸಮಸ್ಯೆಗಳು ಎಲ್ಲ ಆಯಿತು. ನಾನು ಲಂಕಾಸುರ ಮುಗಿಸ್ಕೊಂಡು ಅದಾದಮೇಲೆ ಆ್ಯಕ್ಚುಲಿ ನೋಡಬೇಕು ಅಂದರೆ ಆ ಸಾಂಗಲ್ಲಿ ಇದು ಇಡೀ ಸಿನಿಮಾ ನಾನೆಲ್ಲ ಕ್ಲೀನ್ ಶೇವ್. ಅದೊಂದು ಸಾಂಗ್ ನಾನು ಲಂಕಾಸುರ ಮುಗಿಸ್ಕೊಂಡು ಹಂಗೆ ಗೋವಾಯಿಂದ ಹಂಗೆ ಪಾಂಡಿಚೇರಿಗೆ ಹೋಗಿ ಅಲ್ಲಿ ಹೇರ್ ಕಟ್ ಮಾಡ್ಕೊಂಡು ಹಂಗೆ ಲೈಟಾಗಿ ಟ್ರಿಮ್ ಮಾಡ್ಕೊಂಡು ಹಂಗೆ ಸಾಂಗ್ ಶೂಟ್ ಮಾಡಿಕೊಟ್ಟಿದ್ದೆ. ಓಕೆ, ಸೂಪರ್. ಸೊ ಒಂದಿಷ್ಟು ಲೇಟ್ ಆಯಿತು. ಅದಾದಮೇಲೆ ನಾವು ಪ್ಲ್ಯಾನ್ ಮಾಡಿದ್ದೇನು ಅಂದರೆ ಲಂಕಾಸುರ ನಮ್ಮದೇ ಓನ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಾವು ಫಸ್ಟ್ ಬಂದುಬಿಡ್ತೀವಿ ಅಂತ. ಸರಿ, ಎಲ್ಲ ನಾವು ಪ್ಲ್ಯಾನ್ ಮಾಡ್ತಿದ್ವಿ. ಅಷ್ಟರಲ್ಲಿ ಸ್ವಲ್ಪ ಪ್ರೊಡ್ಯೂಸರ್ ಅವ್ರಿಗೂ ಎಲ್ಲ ಇರುತ್ತಲ್ಲಪ್ಪ, ಎಲ್ಲ ಸಮಸ್ಯೆಗಳಿರುತ್ತೆ, ಒಂದಿಷ್ಟು ಹಣಕಾಸು ಕೊಟ್ಟಿರೋರು ಎಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡಲೇಬೇಕು. ಸೊ ಇಲ್ಲ ಸರ್, ನಾವು ಮುಂದೆ ಬಂದ್ಬಿಡ್ತೀವಿ, ಆಮೇಲೆ ಒಂದಿಷ್ಟು ಬಡ್ಡಿ ಅದು ಇದೆಲ್ಲ ಇರುತ್ತೆಲ್ಲ. ಆ್ಯಂಡ್ ಬೈಯರ್ಸ್ ಆಲ್ರೆಡಿ ಹಿಂದಿಯಿಂದ ಒಂದಿಷ್ಟು ಬಿಸ್ನೆಸ್ ಎಲ್ಲ ಆಗಿತ್ತು. ಸೊ ಅವ್ರಿಗೂ ಕಂಟೆಂಟ್ ಕೊಡಲೇಬೇಕಾಗಿತ್ತು. ಸರ್, ಫಸ್ಟ್ ನಾವು ಬರ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಸರ್, ನಮಗೆ ಅದು ನನ್ನ ಸಿನಿಮಾನೇ. ಹೌದು, ಸರಿ ಆಯ್ತು, ನೀವು ಬನ್ನಿ ಫೈಟರ್, ಅದನ್ನ ಹಿಂದೆ ನಾನು ಲಂಕಾಸುರ ಬರ್ತೀನಿ. ಸೂಪರ್ ಸರ್. ಈಗ ಫೈಟರ್ ಇಂದ ಬಂದಾಗ ನಾನಾಗಲೇ ಹೇಳ್ತಿದ್ದೆ, ಸಮಾಜಕ್ಕೆ ಸಂಬಂಧಪಟ್ಟಂತೆ, ಸಮಾಜದ ಉಳಿತಿಗೆ ಸಂಬಂಧಪಟ್ಟಂತ ಸಂದೇಶ ಸಾರುವಂತಹ ಸಿನಿಮಾ ಅಂತ ಹೇಳಿ. ಸೊ ನಿಮಗೆ ಈ ಸಿನಿಮಾ ಯಾಕೆ ಇಷ್ಟ ಆಯ್ತು, ಈ ಸಿನಿಮಾನ ನೀವು ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿ? ನನಗೆ ನೂತನ್ ಉಮೇಶ್ ಸರ್ ಡೈರೆಕ್ಟರ್ ನಿರ್ದೇಶಕರು ಬಂದು ಈ ಸಬ್ಜೆಕ್ಟ್ ಹೇಳಿದಾಗ ನಮಗೆ ಅಂತ ಒಂದು ಜವಾಬ್ದಾರಿ ಇರುತ್ತೆ. ಅಂದ್ರೆ ಒಬ್ಬ ಕಲಾವಿದನಿಗೆ ಆಸ್ ವಿನೋದ್ ಪ್ರಭಾಕರ್ ನನಗೆ ಒಂದು ಜವಾಬ್ದಾರಿ ಇರುತ್ತೆ. ಅಂದರೆ ಇವತ್ತು ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯಾವುದಾದ್ರೂ ಒಂದು ಪೋಸ್ಟ್ ಮಾಡಿದ್ರೆ ಅದು ಅದಕ್ಕೆ ಒಂದಿಷ್ಟು ಲೈಕ್ಸ್ ಬರುತ್ತೆ, ಒಂದಿಷ್ಟು ಜನ ಫಾಲೋ ಮಾಡಿರ್ತಾರೆ. ಸೊ ನನಗೆ ರೈತರ ಬಗ್ಗೆ ಅಥವಾ ಒಂದು ಒಂದು ರೈತರಿಗೋಸ್ಕರ ಒಂದು ಸಿನಿಮಾ ಇದು, ಈ ಮಣ್ಣಿನ ಬಗ್ಗೆ ಅಥವಾ ಈ ಪೆಸ್ಟಿಸೈಡ್ಸು ಅದು ಇದು ಅಂತೆಲ್ಲ ಬಂದಾಗ ಹೌದು, ಇದು ನನ್ನ ಜವಾಬ್ದಾರಿ, ಕರೆಕ್ಟು. ಸೊ ಕಮರ್ಷಿಯಲ್ ಆಗಿ ನಾನೆಷ್ಟು ಜನಕ್ಕೆ ಹೇಳ್ಬೋದು ಇದನ್ನು. ಸಿ, ಒಂದು ಸಿನಿಮಾ ಅನ್ನೋದು ಈ ಮೀಡಿಯಂ ಇದೆಯಲ್ಲ, ಈಗ ನಾವು ಏನು ಮೀಡಿಯಾದಲ್ಲಿದ್ದೀವಿ, ನಾವು ಒಂದು ಪೋಸ್ಟಲ್ಲಾಗಲಿ ಒಂದು ಹೇಳಿಕೆ ಕೊಟ್ಟಾಗ ಅದು ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ರೀಚ್ ಆಗುತ್ತೆ ಬೇಗ. ಸೊ ಇದು ಈ ಸಬ್ಜೆಕ್ಟ್ ಕರೆಕ್ಟ್ ತುಂಬ ಚೆನ್ನಾಗಿದೆಯಲ್ಲ, ಇದು ರೀಚ್ ಆಗುತ್ತೆ ಒಂದಿಷ್ಟು ಜನಕ್ಕೆ. ನನ್ನ ಜವಾಬ್ದಾರಿ ಇದು, ರೈತರ ಪರ ನಿಂತ್ಕೊಳ್ಳೋದು ನನ್ನ ಜವಾಬ್ದಾರಿ. ಇವತ್ತು ಕಾವೇರಿ ಆಗಲಿ, ನಮ್ಮ ಕರ್ನಾಟಕ ಆಗಲಿ, ಕನ್ನಡ ನಮ್ಮ ಭಾಷೆ ಆಗಲಿ, ಕನ್ನಡದ ಬಗ್ಗೆ ಬಂದಾಗ ನಾವು ಅದನ್ನೆಲ್ಲ ನಾವು ಮುಂದೆ ನಿಂತ್ಕೊಂಡು ನಾವು ಇವೆಲ್ಲ ಎಲ್ಲ ಕೆಲಸಕ್ಕೂ ನಾವು ಮುಂದೆ ನಿಂತ್ಕೋಬೇಕು. ಸೊ ಹಾಗೆ ನನಗೆ ಈ ಸಬ್ಜೆಕ್ಟ್ ಬಂದಾಗ ಕರೆಕ್ಟು. ಸೊ ಅದಾದ್ಮೇಲೆ ಫೈಟರ್ ಅಂದರು. ಸೊ ಫೈಟರ್ ಅಂದಾಗ ಈ ಟೈಟಲ್ ಕರೆಕ್ಟು, ಓಕೆ ಯಾಕೆ ಇವ್ನು ಫೈಟ್ ಮಾಡ್ತಾನೆ. ಸೊ ಇದು ನಮ್ಮಲ್ಲಿ ಎಲ್ಲ ಪ್ರತಿಯೊಬ್ಬರಲ್ಲೂ ಒಬ್ಬ ಫೈಟರ್ ಇದ್ದೇ ಇರ್ತಾನೆ. ಸೊ ಚೆನ್ನಾಗಿದೆ ಸರ್, ಕರೆಕ್ಟು, ಈ ಸಬ್ಜೆಕ್ಟ್ ಚೆನ್ನಾಗಿದೆ ಅಂತೇಳಿ ಅವ್ರಿಗೆ ಒಪ್ಕೊಂಡೆ. ಸರಿ, ಸೋಮಣ್ಣವರು ಭಾಳ ಅದ್ಧೂರಿಯಾಗಿ ಅದ್ಧೂರಿ ವೆಚ್ಚದಲ್ಲಿ ಈ ಸಿನಿಮಾನ. ಅದಾದ್ಮೇಲೆ ನನಗೆ ನಿರೋಷ ಅವರು, ಅಂದರೆ ನಿಮ್ಮ ಭಾಳ ವರ್ಷಗಳ ನಂತರ ನಿರೋಷ ಅವರು ತಾಯಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ನನಗೆ. ಶರತ್ ಲೋಹಿತೇಶ್ ಅವರು, ಕುರಿ ಪ್ರತಾಪ್ ಅವರು, ಆ್ಯಂಡ್ ನಮ್ಮ ಕನ್ನಡದ ನಾಯಕಿಯರು ಇಬ್ಬರು, ಪಾವನಾ ಅವರು ಆ್ಯಂಡ್ ಲೇಖಾ ಚಂದ್ರ ಅವರು, ಆ್ಯಂಡ್ ಭಾಳಷ್ಟು ಫೈಟ್ ಮಾಸ್ಟರ್ಸ್, ಥ್ರಿಲ್ಲರ್ ಮಂಜು ಮಾಸ್ಟರು, ಚಿತ್ರದುರ್ಗ ಕೋಟೆ ಆ ಕೋಟೆಯನ್ನು ಬೇಕು ಡೈರೆಕ್ಟರ್ ಇಲ್ಲ ಸರಿ ಕೋಟೆಯಲ್ಲಿ ಫೈಟ್ ಮಾಡಬೇಕು ಅಂತ ಕೇಳಿದಾಗ ಆಯಿತು ಅಂತ ಅಲ್ಲಿಗೂ ಪರ್ಮಿಷನ್ ಕೊಟ್ಟು ಆಲ್ಮೋಸ್ಟ್ ನಾವು ಇಲ್ಲಿಂದ ಕೋಟೆ ಮೇಲೆ ಹತ್ತಿ ಎಲ್ಲ ಪಾಪ ಟೆಕ್ನಿಷಿಯನ್ಸು ಎಲ್ಲ ಒಂದೊಂದು ಕ್ಯಾಮ್ರಾ ಹೊತ್ಕೊಂಡು ಬರೋದು ಅಲ್ಲಿವರೆಗೂ, ಅಲ್ಲಿಷ್ಟು ಮೇಲೆ ಹೋಗಿ ಒನ್ ಅವರ್ ಟ್ರಾವೆಲಿಂಗ್ ಬರೀ ಆ ಸ್ಟೆಪ್ಸಲ್ಲೆಲ್ಲ ಹತ್ತಿ ಅಲ್ಲಿ ಹೋಗಿ ಸೆಟ್ಲ್ ಆಗಿ ಅಲ್ಲಿ ಮೇಕಪ್ ಮಾಡಿಕೊಂಡು ಎಲ್ಲ ಮಾಡ್ತಿದ್ವಿ. ಆ್ಯಂಡ್ ಗಣೇಶ್ ಮಾಸ್ಟರು, ವಿನೋದ್ ಮಾಸ್ಟರು, ಆ್ಯಂಡ್ ಭಾಳಷ್ಟು ಜನ ಕಲಾವಿದರು, ಒಂದು ದೊಡ್ಡ ತಾರಾ ಬಳಗನೇ ಇದೆ. ಸೊ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದ್ದೂರಿ ವೆಚ್ಚದಲ್ಲಿ ನಿರ್ಮಾಪಕರು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ.
ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.